ಮೋಹನ ಊಟ ಮಾಡೋ ಎಕ್ಸ್ಕ್ಯೂಸ್ ಮೀ ಇದೇನ ಸ್ಪೆಷಲ್ ಈ ಸಾರ್ ನೀರ್ಗಿಂತ ತೆಳಗಿದೆ ಒಂದ್ ಕಾಳಿಲ್ಲ ಹೋಳಿಲ್ಲ ಇದು ಒಂದ್ ಸಾರ್ ಅಂತ ತಗೊಂಡ್ ಬಂದಿರೋ ತರಕಾರಿನೆಲ್ಲ ಚೆಲ್ಲಾಪಿಲಿ ಮಾಡ್ಬಿಟ್ಟು ಬಂದ್ರೆ ಇನ್ನೇನಾಗುತ್ತೆ ಇರೋದನ್ನೇ ತಿನ್ನಿ ತಿನ್ನಲ್ಲ ನಾನ್ ಅಷ್ಟೇ ಅಲ್ಲ ನಿನ್ ನಾಯಿ ಕೂಡ ತಿನ್ನಲ್ಲ ಏಯ್ ನನ್ ನಾಯಿ ವಿಷಯಕ್ಕೆ ಬಂದ್ರೆ ಕೆಟ್ಟ ಕೋಪ ಬರುತ್ತೆ ಕೋಪ ಬಂದ್ರೆ ಏನ್ ಮಾಡ್ತೀಯಾ ಏಯ್ ಬುಕುಂದ ರಾಗಿಯನ್ನು ಉಂಬುವನು ನಿರೋಗಿ ಆಗುವನು ರಾಗಿಯೇ ಸರ್ವರೋಗಕ್ಕೆ ಮಧ್ಯದಿಂದ ಈ ಮುದ್ದಪ್ಪ ಸುಮ್ನೆ ತಿನ್ನಯ್ಯ ಬಡ್ಸೋದು ನನ್ ಡ್ಯೂಟಿ ಬಡ್ಸಿದೀನಿ ತಿಂದ್ರೆ ತಿನ್ನಿ ಬಿಟ್ರೆ ಬಿಡಿ ನೋಡಿದ್ಯ ಅವ್ಳು ಸೊಕ್ಕು ಇರ್ಲಿ ನಿನ್ ಮುಕ್ಕು ಸಿಕ್ಕಿದ್ದನ್ ತಿನ್ನೋನು ಮಿಕ್ಕಿದ್ದನ್ ಮುಕ್ಕೋನು ಬುದ್ಧಿವಂತ ಅಂತ ಅನ್ಸ್ಕತಾನೆ ನಾಚಿಕೆ ಆಗಲ್ವನು ಅವಳು ನಮ್ ಗಂಡಸ್ತನಕ್ಕೆ ಸವಾಲ್ ಆಗ್ತಿದ್ದಾಳೆ ಇದನ್ನ ಯಾರು ತಿನ್ಕೊಡ್ದು ಮುಕುಂದ ಇದು ಗಂಡಸ್ತನಕ್ಕೆ ಹಾಕೋ ಸವಾಲ್ ಅಲ್ಲ ಕಣೆಯ ಇದು ಮಾಮೂಲು ಎಲ್ಲಾ ಹೆಂಗಸರು ಎಲ್ಲಾ ಗಂಡಸರು ಬೈಯೋ ಸಿಂಪಲ್ ಬೈಗಳ ಸುಮ್ನೆ ಬಾಯಿಸ್ಕೊಂಡು ತಿನ್ನಯ್ಯ ಕ್ಯಾಪ್ಟನ್ ನೀವು ಸುಮ್ನಿರಿ ನಾವ್ ತಿನ್ನೋ ಒಂದೊಂದು ತುತ್ತು ವಿಷ ಈ ವಿಷ ತಿಂದು ಬದುಕಕ್ಕಾಗುತ್ತಾ ಕ್ಯಾಪ್ಟನ್ ಖಂಡಿತ ಇಲ್ಲ ಇದನ್ ತಿಂದೇ ಇದ್ರು ನಾವ್ ಬದುಕಕ್ಕಾಗಲ್ವೇ ಹೌದು ಕಣ ಮುಕುಂದ ನೀನ್ ತುಂಬಾ ಎಮೋಷನಲ್ ಆಗ್ತಾ ಇದೀಯ ಕೂಲ್ ಡೌನ್ ತಿನ್ನಕ್ಕೆ ಏನು ಇಲ್ದೇ ಇರೋದ್ರಿಂದ ಕಾಂಪ್ರಮೈಸ್ ಆಗ್ಬಿಡೋಣ ಯೋ ನಿಮಗ್ ಊಟ ತಾನೇ ಬೇಕು ನನ್ ಜೊತೆ ಬನ್ನಿ ಬೇಕಾದಷ್ಟು ತಿನ್ಬಹುದು ಬೇಕಾದಷ್ಟು ಕುಡಿಬಹುದು ಕಾಸು ಕೊಟ್ರೆ ಊಟ ಕೊಡ್ತಾರೆ ಆದ್ರೆ ನಮ್ಮ ಹತ್ರ ಅದಿಲ್ವಲ್ಲ ಯಾರು ಹೇಳಿದಂಗಂತ ಇದಕ್ಕೆಲ್ಲ ಕಾಸು ಬೇಕಾಗಿಲ್ಲ ಬೀಗ ಬೀಗದ ಕೈ ಇದ್ರೆ ಸಾಕು ಬೇಗ ಬೇಗ ನಡೀರಪ್ಪ ಹೊಟ್ಟೆ ಬೇರೆ ಹಸಿತಾ ಇದೆ ಬೇಗ ನೋಡ್ರು ಇದೇ ಬೋರ್ಡು ಅದೇ ಬಾರು ಬನ್ನಿ ಹೋಗೋಣ ಯಾಕ್ರಪ್ಪ ಏನ್ ಯೋಚನೆ ಮಾಡಿದ್ರೆ ಏನ್ ಪ್ರಾಬ್ಲಮ್ ನಿಮ್ದು ಬನ್ನಿ ಹೋಗೋಣ ಪ್ರಾಬ್ಲಮ್ ಇವಾಗಲ್ಲಪ್ಪ ತಿಂದ ಮೇಲೆ ಪ್ರಾಬ್ಲಮ್ ಆಗ್ಬೋದಾ ಅಂತ ಯೋ ಅದಕ್ಕೆ ತಲೆ ಕೆಟ್ಟರೋನೋ ನಿಮ್ಮನ್ನ ಯಾವಾಗ್ಲೂ ಡೌಟ್ ನಿಮ್ದು ನೋಡಿ ಬ್ರದರ್ ಮ್ಯಾಟ್ರ್ ತುಂಬಾ ಸಿಂಪಲ್ ಈ ಬೀಗ ಬೀಗ ಇದೆಯಲ್ಲ ಇದನ್ನ ಬಾರ್ ಕೌಂಟರ್ ಮೇಲೆ ಟಕ್ ಅಂತ ಇಟ್ರೆ ಸಾಕು ಚಕ್ ಚಕ್ಕ ಅಂತ ನಮ್ಗೆ ಬೇಕಾದೆಲ್ಲ ಕೊಡ್ತಾರೆ ಬನ್ನಿ ಬಂದ್ರಣ ಅಲ್ಲಿ ನೋಡ ಸಾಹಿತಿ ಶುರು ಹೊಚ್ಕೊಂಡ್ಬಿಟ್ಟವನೆ ವಾ ತರ್ಲೆ ಶುರುವಾಯ್ತಾ ಒಂದು ಏ ತರ್ಲೆ ಅಲ್ಲ ಅದು ಸಾಹಿತ್ಯ ಸ್ಫೂರ್ತಿ ಸ್ಫೂರ್ತಿ ಖಾಲಿ ಹೋಟೆಲ್ ಇರ್ಬೇಕಾದ್ರೆ ಬರ್ಬೇಕಾ ಸ್ವಲ್ಪ ಇಟ್ಕೋ ನಾನೇ ಕರ್ಕೊಂಡ್ ಬರ್ತೀನಿ ಇಟ್ಕ ಅಯ್ಯ ಇದು ಬೇರೆ ಬಂದ್ರ ಅವನು ಕರ್ಕೊಂಡು ಹೋಗೋಣ ಬಂದೆ ಸತ್ಯವಾಗ್ಲು ಅವರು ಸಿಡಿ ಕಳ್ಕೊಣೋ ಇವರಿಗೂ ಆ ಬಾರ್ಗೂ ಏನೋ ಕನೆಕ್ಷನ್ ಐತೆ ಗುರು ಒಂದ್ ಐಡಿಯಾ ಏನೋ ಬೀಗನ ಇವ್ರ ಬದ್ಲಿ ನಾವೇ ತಗೊಂಡೋಗ್ ಕೊಟ್ಬಿಟ್ಟೆ ಇಲ್ಲೇ ಕಣ್ರ ಬರ್ತೀನಿ ಊಟ ಹೌದಾ ಕಳ್ಳಬಡ್ಡಿ ಮಕ್ಕಳು ಯಕ್ಷಗಿನವರು ಅಂತ ಹೇಳಿ ಬೀಗ ತಂದು ಚೆನ್ನಾಗಿ ತಿನ್ಲಿಕ್ಕೆ ನೋಡ್ತೀರಾ ಇದನ್ನ ಬರ್ಜರಿ ಊಟ ಎಸ್ಕೇಪ್